ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಇನ್ಫರ್ಮೇಷನ್ ಅಬೌಟ್ ಕನ್ನಡ ಅಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ಚಿತ್ತಾರಾ ಯೂಟ್ಯೂಬ್ ಚಾನೆಲ್ ನ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಬಂಗಾರದ ಹೂವಿನ ನಂತರ
ಹಲವಾರು ಚಿತ್ರಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಶಸ್ತಿಯನ್ನ ಪಡೆದರು. ಉದಾಹರಣೆಗೆ ದೇವತಾ ಮನುಷ್ಯ, ಆಕಸ್ಮಿಕ, ಕುಲಗೌರವ ಮುಂತಾದ ಹಲವಾರು ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿ ಬಂತು. ಹಾಗೆಯೇ ಅವರು ಗಾಯಕರಾಗಿ ಸಹ ಜೀವನ ಚೈತ್ರ ಅನ್ನೋ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಅನ್ನ ಪಡ್ಕೊಂತಾರೆ. ಮುಂದೆ ಅವರಿಗೆ ಅವರು ಚಿತ್ರರಂಗಕ್ಕೆ ಮಾಡಿದ ಸೇವೆಗಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಹ ಬರುತ್ತೆ. ಇದರೊಡನೆಯೇ ಅವರಿಗೆ ಕೆಂಟಕಿ ಕರ್ನಲ್ ಅನ್ನೋ ಒಂದು ಪ್ರಶಸ್ತಿ ಸಹ ಬರುತ್ತೆ. ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿಗಳಿಗಿಂತ ಹೆಚ್ಚಾಗಿ ಅವರ ಅಭಿಮಾನಿಗಳು ನೀಡುವ ಬಿರುದುಗಳಿಗೆ ಲೆಕ್ಕಾಚಾರವೇ ಇಲ್ಲ. ವರನಟ ಡಾಕ್ಟರ್ ರಾಜ್ಕುಮಾರ್ ಎಲ್ಲರಿಗೂ ಅವರು ಅಣ್ಣವರು ಆಗಿದ್ರು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಣ್ಣ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಯ ಬಗ್ಗೆ, ಯಾವ ಪ್ರಶಸ್ತಿಯ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅತ್ಯಂತ ಹೆಮ್ಮೆ ಇತ್ತು, ಆ ಪ್ರಶಸ್ತಿಯ ಬಗ್ಗೆ, ಯಾವ ಪ್ರಶಸ್ತಿಗೋಸ್ಕರ ಅವರು ತನ್ನ ಜೀವಮಾನವನ್ನೇ ಮುಡುಪಾಗಿಟ್ಟಿದ್ರೋ ಆ ಪ್ರಶಸ್ತಿಯ ಬಗ್ಗೆ, ಯಾವ ಪ್ರಶಸ್ತಿಯನ್ನ ಕಾಪಾಡಿಕೊಳ್ಳಲು ಅವರು ಕೊನೆ ಉಸಿರುವರೆಗೂ ಹೋರಾಡಿದ್ರೋ ಆ ಪ್ರಶಸ್ತಿಯ ಬಗ್ಗೆ, ಯಾವ ಪ್ರಶಸ್ತಿಯ ಬಗ್ಗೆ ಉಸಿರು ನಂತರವೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಪ್ರಶಸ್ತಿಯನ್ನ ಕಾಪಾಡಿಕೊಳ್ಳಲು ನಮಗೆ ಬಿಟ್ಟುಕೊಟ್ಟು ಹೋದರು ಆ ಜವಾಬ್ದಾರಿ, ಆ ಪ್ರಶಸ್ತಿಯ ಬಗ್ಗೆ ನಾನು ಹೇಳ್ತೀನಿ ಪ್ರೇಕ್ಷಕರೇ. ಆ ಪ್ರಶಸ್ತಿ ನೀವುಗಳು, ನಾವುಗಳು, ಕನ್ನಡ ಪ್ರೇಕ್ಷಕರು, ಕನ್ನಡ ಅಭಿಮಾನಿಗಳು ಅಭಿಮಾನ ಅನ್ನುವ ಅಧಿಕಾರದಿಂದ ಕೊಟ್ಟ ಪ್ರಶಸ್ತಿ, ಅದೇ ಅಭಿಮಾನದ ಪ್ರಶಸ್ತಿ. ಕನ್ನಡತನವನ್ನ ಬೆಳೆಸ್ತೀವಿ ಅಂತ ನಾವುಗಳು ಅವತ್ತು ಪಣ ತೊಟ್ಟವಲ್ಲ, ಆ ಪಣದ ಪ್ರಶಸ್ತಿನೇ ರಾಜ್ಕುಮಾರ್ ಅವರು ಕೊನೆಯವರೆಗೂ ಕಾಪಾಡ್ಕೊಳಕ್ಕೆ ಸೆಣದಾಡಿದ್ರು. ಅವರಿಗೆ ಚಿತ್ರರಂಗ ತನಗೇನು ಕೊಡ್ತು ಅನ್ನೋಕ್ಕಿಂತ ಹೆಚ್ಚಾಗಿ, ತಾನೇನು ಚಿತ್ರರಂಗಕ್ಕೆ ಕೊಡಬಲ್ಲೆ ಅನ್ನೋದಕ್ಕಿಂತ ಹೆಚ್ಚಾಗಿ, ತಾನೇನು ಈ ಕನ್ನಡ ನಾಡಿಗೆ, ಕನ್ನಡ ಜನತೆಗೆ, ಕನ್ನಡ ಅಮ್ಮನಿಗೆ ಕೊಡಬಲ್ಲೆ ಅನ್ನುವ ಬಗ್ಗೆ ಹೆಚ್ಚಿನ ಆಲೋಚನೆ ಇತ್ತು. ಈ ಆಲೋಚನೆನೇ ಅವರಿಗೆ ನಾನು ಈ ಸಂಚಿಕೆಗಳ ಮೊದಲ ಭಾಗದಲ್ಲಿ ಹೇಳದ್ನಲ್ಲ, ಆಕ್ಷನ್ ಫಿಲಮ್ಸ್, ಗೂಢಾಚಾರಿ ಫಿಲಮ್ಸ್ ಗಳ ಮೇಲೆ 007 ಅನ್ನುವ ಹಂಗೆ, ಆಪರೇಷನ್ ಡೈಮಂಡ್ ರಾಕೆಟ್ 007, ಜೇಡರ ಮನೆ, ಇವುಗಳನ್ನ ಈ ತರ ಆಕ್ಷನ್ ಫಿಲಮ್ಸ್ ಗಳನ್ನ ಅವರು ಯಾತಕ್ಕೆ ಕನ್ನಡ ಚಿತ್ರರಂಗದಲ್ಲಿ ತಗೊಂಡ್ಬಂದ್ರು ಅನ್ನೋ ಉದ್ದೇಶವನ್ನು ನೀವು ನೋಡಿ. ನನ್ನ ಸಂಚಿಕೆ ಎರಡನೇ ಸಂಚಿಕೆಯ ಭಾಗದಲ್ಲಿ ಅವರು ಯಾತಕ್ಕೋಸ್ಕರ ಕನ್ನಡ ಕಾದಂಬರಿಗಳ ಆಧಾರಿತ ಚಿತ್ರಗಳಲ್ಲಿ ನಟಿಸಲು ಬಹಳ ಇಷ್ಟಪಟ್ಟಿದ್ರು ಅನ್ನೋದನ್ನ ಮತ್ತೊಮ್ಮೆ ನೋಡಿ ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಂದು ಸಂಚಿಕೆಗಳಲ್ಲೂ ನಾನು ರಾಜ್ಕುಮಾರ್ ಅವರ ಚಿತ್ರಗಳನ್ನ ಏನು ಹೆಸರಿಸಿದ್ದೀನಿ, ಆ ಚಿತ್ರಗಳಲ್ಲಿ ನಟಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಉದ್ದೇಶ ಬರೀ ನಟನಾಗಿ ಆ ಪಾತ್ರಗಳಲ್ಲಿ ಅಭಿನಯಿಸುವ ಸ್ವಂತ ಆಸಕ್ತಿಗಲ್ಲ, ಆತರ ಸಿನಿಮಾಗಳಲ್ಲಿ ನಟಿಸಿ. ನಾ ಹೇಳಿದೆ ಸಂಚಿಕೆ 4 ಯಾವ ಸಲೀಂ ಜಾವೇದ್ ರವರ ಕಥೆಗಳ ಆಧಾರಿತ ಹಿಂದಿ ಚಿತ್ರಗಳಲ್ಲಿ ಯಶಸ್ಸು ಗಳಿಸ್ತು, ಆ ಚಿತ್ರಗಳನ್ನ ಯಾವಾಗ ಕನ್ನಡ ಪ್ರೇಕ್ಷಕ ಅವುಗಳನ್ನ ನೋಡಕತ್ತದ, ಆಗಲೂ ಸಹ ರಾಜ್ಕುಮಾರ್ ಅವರು ಅದೇ ರೈಟರ್ಸ್ ನ ಕರೆಸಿ ಪ್ರೇಮದ ಕಾಣಿಕೆ, ರಾಜ ನನ್ನ ರಾಜ ಅನ್ನೋದು ಎರಡು ಅದ್ಭುತವಾದ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಇರೋ ಸಿನಿಮಾಗಳಲ್ಲಿ ನಟಿಸಿದ್ರು, ಕನ್ನಡ ಪ್ರೇಕ್ಷಕರಿಗೆ ಅದನ್ನ ಇಟ್ಟರು. ಈ ಉದ್ದೇಶ ಎಲ್ಲ ಇಷ್ಟೇ ರಾಜ್ಕುಮಾರ್ ಅವರದು, ಕನ್ನಡ ಪ್ರೇಕ್ಷಕರನ್ನ ಬೆಳೆಸ್ಕೊಬೇಕು, ಕನ್ನಡ ಚಿತ್ರಗಳನ್ನ ಬೆಳೆಸಬೇಕು, ಕನ್ನಡ ನಿರ್ಮಾಪಕರು ಹೆಚ್ಚು ಉಳಿಬೇಕು, ಕನ್ನಡ ಕಲಾವಿದರಿಗೆ ಇಲ್ಲಿ ನೆಲೆ ಆಗಬೇಕು,
ಕನ್ನಡತನ ಉಳಿಯಬೇಕು ಅನ್ನೋ ಒಂದು ಉದ್ದೇಶ. ನಾವೆಲ್ಲರೂ ಕನ್ನಡ ಅಭಿಮಾನಿಗಳು, ಕನ್ನಡ ಪ್ರೇಕ್ಷಕರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಮ್ಮ ಅಭಿಮಾನದ ಪ್ರಶಸ್ತಿ ಕೊಟ್ಟು, ಜೊತೆಗೆ ಒಂದು ಭಾಷೆ ಕೊಟ್ಟು, ಒಂದು ಆಸೆ ಇಟ್ಟು ಕನ್ನಡತನವನ್ನು ಉಳಿಸ್ಕೊಂತೀವಿ, ಕನ್ನಡ ಪ್ರೇಕ್ಷಕರನ್ನು ಒಂದಾಗಿರ್ತೀವಿ, ಕನ್ನಡ ಸಿನಿಮಾಗಳನ್ನ ಬೆಳೆಸ್ತೀವಿ ಅಂತ ಹೇಳಿ. ಪ್ರೇಕ್ಷಕರೇ, ನಾವು ರಾಜ್ಕುಮಾರ್ ಅವರಿಗೆ ಕೊಟ್ಟ ಭಾಷೆಯನ್ನು ಉಳಿಸ್ಕೊಂಡಿದ್ದೀವ, ಬೆಳೆಸ್ಕೊಂಡಿದ್ದೀವ, ಏನ್ ಮಾಡಿದ್ದೀವಿ? ಬನ್ನಿ, ನಮ್ಮ ಆತ್ಮಾವಲೋಕನ ಇವತ್ತು ಆತನ ಹುಟ್ಟುಹಬ್ಬ ಆಚರಿಸುವ ವೇಳೆ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ರಾಜ್ಕುಮಾರ್ ಅವರ ಪಿಕ್ಚರ್ಗಳನ್ನ, ಅವರ ಸಿನಿಮಾಗಳನ್ನ ವಿತರಣೆ ಮಾಡಿ ಎಷ್ಟು ವಿತರಕರು ಉದ್ಧಾರ ಆಗಲಿಲ್ಲ. ಆ ವಿತರಕರು ಎಲ್ಲಿ ಹೋಗ್ಬಿಟ್ರು ಸ್ವಾಮಿ? ಎಲ್ಲಿ ಒಬ್ಬ ಕನ್ನಡ ನಿರ್ಮಾಪಕನಿಗೆ ವಿತರಕರು ಹಣ ಹುದುಗಿಸಿ ಸಿನಿಮಾನ ಮಾಡುವಂತ ಬೆನ್ನು ತಟ್ಟು ಅಂತ ಆ ವಿತರಕರು ಎಲ್ಲಿ ಹೋಗ್ಬಿಟ್ರಿ? ರಾಜ್ಕುಮಾರ್ ಅವರಿಗೆ ಕೊಟ್ಟ ಭಾಷೆಯನ್ನು ಮರೆತು ಬಿಟ್ರ? ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ಬಿಡುಗಡೆ ಮಾಡಿ ನಿಮ್ಮ ನಿಮ್ಮ ಥಿಯೇಟರ್ಗಳ ಸ್ಟೇಟಸ್ ಬೆಳೆಸ್ಕೊಂಡ್ರಲ್ಲ, ಅವತ್ತು ಹಣ ಮಾಡಿದ್ರಲ್ಲ, ಆ ಎಕ್ಸಿಬಿಟರ್ಸ್ ಎಲ್ಲ ಎಲ್ಲಿ ಹೋದ್ರಿ? ಆ ಪ್ರದರ್ಶಕರಲ್ಲಿ ಎಲ್ಲಿ ಹೋದ್ರಿ? ನಿಮ್ಮ ನಿಮ್ಮ ಹಕ್ಕುಗಳನ್ನ, ನಿಮ್ಮ ಚಿತ್ರಮಂದಿರಗಳನ್ನ ಮಧ್ಯವರ್ತಿಗಳಿಗೆ ಅಡ ಇಟ್ಟು ಬಿಡ್ರಿ. ರಾಜ್ಕುಮಾರ್ ಅವರಿಗೆ ಕೊಟ್ಟ ಭಾಷೆನ ಉಳಿಸ್ಕೊಳ್ಳೋದ್ರಲ್ಲಿ ಏನು ಸಹಕಾರ ಮಾಡಿದ್ರಿ? ನಾವು ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ನಾವೆಷ್ಟು ನಮ್ಮ ಪಾತ್ರಗಳ ಆಯ್ಕೆಯ ಬಗ್ಗೆ ಯೋಚನೆ ಮಾಡಿದ್ದೀವಿ? ನಮ್ಮ ಸಿನಿಮಾಗಳನ್ನ ಹೊರತರೋರು ಏನು ಯೋಚನೆ ಮಾಡಿದ್ದೀವಿ? ನಾನೇನು ಅಪ್ಪ ಹಾಕಿದ ಆಳದ ಮರಕ್ಕೆ ನೇತಾಡಿ ಅಂತ ಹೇಳ್ತಾ ಇಲ್ಲ. ಕಾಲ ಬದಲಾವಣೆ ಆದಾಗೆ ನಾವು ಬದಲಾವಣೆ ಆಗಬೇಕು, ಆದ್ರೆ ನಮ್ಮ ತನ ಬಿಟ್ಕೊಡ್ಬಾರ್ದು. ಹೌದು, ಪರಭಾಷಾ ಚಿತ್ರಗಳು ಸಹ ಪೈಪೋಟ್ರಿಯಲ್ಲಿ ನಮಗಿಂತ ಮೀರಿದೆ. ಅದಕ್ಕೆ ಕೆಲವು ನಿರ್ಮಾಪಕರು ಖಂಡಿತ ಅಂಥ ಪೈಪೋಟಿಯ ಚಿತ್ರಗಳನ್ನು ತೆಗೆಯಕ್ಕೆ ಆರಂಭ ಮಾಡಿದ್ದಾರೆ. ದರ್ಶನ್ ಅವರದ್ದು ಎಷ್ಟು ರಿಚ್ ಫಿಲ್ಮ್ಸ್ ಬಂದಿದೆ, ಸುದೀಪ್ ಅವರದ್ದು ಬಂದಿದೆ, ಯಶ್ ಅವ್ರದ್ದು ಬಂದಿದೆ, ರಾಜ್ಕುಮಾರ್ ಅವ್ರ ಮಕ್ಕಳದ್ದೇ ಸಿನಿಮಾ ಬಂದಿದೆ. ಆದರೆ ಅದಷ್ಟೇ ಚಿತ್ರಗಳಲ್ಲ ಇವಾಗ ಕನ್ನಡದಲ್ಲಿ. ಹೊಸ ನಿರ್ಮಾಪಕರು ಬಂದಿದ್ದೀರಾ, ಹೊಸ ನಿರ್ದೇಶಕರು ಬಂದಿದ್ದೀರಾ, ಹೊಸ ಕಲಾವಿದರು ಬಂದಿದ್ದೀರಾ. ಏನು ಹಾಸ್ಯವನ್ನು ನಾವು ತರ್ತಾ ಇದ್ದೀವಿ? ಹಾಸ್ಯಾಸ್ಪದವಾಗಿ ಹಾಸ್ಯದ ಸನ್ನಿವೇಶಗಳನ್ನು ತರ್ತಾ ಇದ್ದೀವಿ. ಸೊಂಟದ ಕೆಳಗಡೆ ಹೇಗೆ ನಾವು ನಗತಾ ಇದ್ದೀವಿ ಪ್ರೇಕ್ಷಕರು? ನಾವು ರಾಜನಿಗೆ ಕೊಟ್ಟ ಭಾಷೆಯನ್ನು ಉಳಿಸ್ಕೊಂಡಿದ್ದೀವ? ಬನ್ನಿ ಪ್ರೇಕ್ಷಕರೇ, ಇವತ್ತು ರಾಜನಿಗೆ ನಾವೇನಾದರೂ ಕೊಡುಗೆ ಕೊಡುವ ಹಾಗಿದ್ರೆ, ಅವರನ್ನು ನೆನೆಸ್ಕೊಳ್ಳೋ ಹಾಗಿದ್ರೆ, ಅವರ ಮೇಲೆ ನಾವು ಇಟ್ಟಿದ್ದ ಅಭಿಮಾನ ನಿಜವೇ ಆದ್ರೆ ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ. ಪ್ರೇಕ್ಷಕರು, ಎಷ್ಟು ಜನ ನೀವು ಕನ್ನಡ ಸಿನಿಮಾನ ನೋಡ್ತಾ ಇದ್ದೀರ? ಎಲ್ಲರೂ ಪರಭಾಷೆಯ ಚಿತ್ರಗಳಿಗೆ ಹೆಚ್ಚಾಗಿ ಹೋಗ್ತಾ ಇದ್ದೀರ. ನನ್ನ ಕನ್ನಡ ಪ್ರೇಕ್ಷಕ ಎಷ್ಟು ಗಾತ್ರದಲ್ಲಿದ್ದು ಇವತ್ತು ಎಷ್ಟು ಗಾತ್ರಕ್ಕೆ ಇಳಿದು ಬಿಟ್ಟಿದ್ದಾರೆ. ಶುಕ್ರವಾರ ಕನ್ನಡ ಸಿನಿಮಾಗಳನ್ನ ತೆರೆಗೆ ಬಂದಾಗ ನೋಡಕ್ ಹೋದ್ರೆ ಕಿಟ್ಟಿ ಸಿನಿಮಾಕ್ಕೆ ನಿಂತ ಕನ್ನಡ ಪ್ರೇಕ್ಷಕರನ್ನ ನೋಡಿ ನನ್ನ ಅಳಬೇಕು ನಗಬೇಕು ಗೊತ್ತಾಗೋದಿಲ್ಲ ರೀ. ನೋಡಿ, ಪ್ರತಿ ಕನ್ನಡ ಸಿನಿಮಾಗಳನ್ನ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಿ, 6 ಜನ 7 ಜನ 10 ಜನ ಇರೋ ಶೋಗಳನ್ನು ನಡೆಸ್ತಾ ಇದ್ದೀನಿ. ಸಿಂಗಲ್ ಸ್ಕ್ರೀನ್ ಸಿನಿಮಾಗಳನ್ನು ನೋಡಿ, ಎಷ್ಟು ಶೋಗಳಲ್ಲಿ ಎಷ್ಟು ಜನ ಇದ್ದೀವಿ ಅಂತ ನೋಡಿ. ಪ್ರೇಕ್ಷಕರೇ, ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೋಡಬೇಡಿ. ನಾನು ಚೆನ್ನಾಗಿಲ್ಲದಿರೋ ಸಿನಿಮಾನ ನೀವು ನೋಡಿ ಅಂತ ಬಲವಂತ ಮಾಡ್ತಿಲ್ಲ. ಆದ್ರೆ ಬರೋ ಒಳ್ಳೆ ಸಿನಿಮಾಗಳಿಗೆ ಪ್ರೋತ್ಸಾಹಿಸಿ, ಮತ್ತೆ ಮಗದೊಮ್ಮೆ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ ಬೆನ್ನು ತಟ್ಟಿ, ಕನ್ನಡ ಸಿನಿಮಾಗಳನ್ನ ನೋಡಕ್ಕೆ ಪಣ ತೊಡಿ. ನೀವು ಬನ್ನಿ, ನೀವು ಥಿಯೇಟರ್ಗಳಿಗೆ ಬನ್ನಿ. ನಾವು ತಪ್ಪಾಗಿದೆ, ನೀವು ಸರಿ ಇಲ್ಲ ಅಂತ ಹೇಳಿ, ತಪ್ಪನ್ನ ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಡಿ. ಪ್ರೇಕ್ಷಕರೇ, ನಾವು ರಾಜಣ್ಣನ
ಒಂದು ಆಶೀರ್ವಾದದಲ್ಲಿ ಬೆಳಿತೀವಿ. ನಮ್ಮ ತನಗಳನ್ನು ನಾವು ಮತ್ತೆ ರೂಪಿಸ್ಕೊಳ್ತೀವಿ. ಪ್ರೇಕ್ಷಕರೇ, ನಾ ಕೇಳದಿಷ್ಟೇ, ಇಂಥ ಒಂದು ಪುಣ್ಯಾತ್ಮ ಹುಟ್ಟಿದ ಈ ಪುಣ್ಯ ಭೂಮಿನಲ್ಲಿ ನಾವು ಹುಟ್ಟಿರುವ ಒಂದು ಹೆಮ್ಮೆ. ನಾವು ಕನ್ನಡಿಗರು, ಕನ್ನಡತನವನ್ನು ಉಳಿಸೋಣ. ಮೊದಲು ಕನ್ನಡ ಸಿನಿಮಾಗಳನ್ನ ನೋಡೋಣ. ಎಷ್ಟೇ ಕಚ್ಚಲಾಗಿರ್ಲಿರಿ, ಫಸ್ಟ್ ಕನ್ನಡ ಸಿನಿಮಾ ನೋಡೋಣ. ನಾನು ಪರಭಾಷಾ ಸಿನಿಮಾಗಳನ್ನು ನೋಡಬೇಡಿ ಅಂತ ಹೇಳ್ತಿಲ್ಲ, ಆದ್ರೆ ಕನ್ನಡ ಸಿನಿಮಾಗಳಿಗೆ ಮೊದಲ ಆದ್ಯತೆ ಕೊಡಿ. ನೀವು ಪ್ರತಿಯೊಂದು ಲೇಔಟ್ಗಳಲ್ಲಿ, ಪ್ರತಿಯೊಂದು ಏರಿಯಾದಲ್ಲಿ, ಪ್ರತಿಯೊಂದು ವಠಾರದಲ್ಲಿ ಕನ್ನಡ ಸಿನಿಮಾಗಳ ಬಗ್ಗೆ ಪ್ರಚಾರವನ್ನು ಮಾಡಿ. ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ನನ್ನ ಕನ್ನಡ ಸಿನಿಮಾಗಳನ್ನ ನೀವು ಶೇರ್ ಮಾಡ್ತಾ ಇದ್ದೀರಿ. ಸುಮ್ಮನೆ ನೋಡೋ ನೋಡೋದು ಲೈಕ್ ಮಾಡ್ತೀರಿ. ನಮ್ಮ ಸಿನಿಮಾ ಜನನೇ ಅಷ್ಟೇ, ನಾವು ಕಲಾವಿದರು, ನಾವು ನಿರ್ದೇಶಕರು, ನಾವು ನಿರ್ಮಾಪಕರು. ಇನ್ನೊಬ್ಬ ನಿರ್ಮಾಪಕನ, ಇನ್ನೊಬ್ಬ ಕಲಾವಿದನ ಎಷ್ಟು ಸಿನಿಮಾಗಳನ್ನ ನಾವು ಪ್ರಚಾರ ಮಾಡೋದಕ್ಕೆ ನಾವು ಹಾತೊಡೆದಿದ್ದೀವಿ, ಎಷ್ಟು ಪ್ರಚಾರಗಳನ್ನ ಮಾಡಿದೀವಿ. ನಮ್ಮ ಸಿನಿಮಾ, ನಾನು ನಟಿಸಿದ ಸಿನಿಮಾ, ನಾನು ನಿರ್ದೇಶಿಸಿದ ಸಿನಿಮಾ ಮಾತ್ರ ನಾವು ಶೇರ್ ಲೈಕ್ ಮಾಡ್ತಾ ಇದ್ದೀವಿ. ನಾವು ಪ್ರೇಕ್ಷಕರಿಗೆ ಎಲ್ಲ ಕನ್ನಡ ಸಿನಿಮಾನ ನೋಡಿ ಅಂತ ಹೇಳೋದ್ರಲ್ಲಿ ವಿಫಲರಾಗಿಲ್ವಾ? ಯಾವುದ್ರಲ್ಲಿ ನಮ್ಗೆ ಎಂಕರೇಜ್ಮೆಂಟ್ ಇಲ್ಲ ಹೇಳಿ. ದರ್ಶನ್, ಯಶ್, ರಾಜ್ಕುಮಾರ್ ಅವರು, ಮಗ ಶಿವರಾಜ್ ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ನಿಮ್ಮ ಸಣ್ಣ ಸಣ್ಣ ಸಿನಿಮಾಗಳಿಗೆ ಹಾಡುಗಳ ಒಂದು ಬಿಡುಗಡೆಗೆ ಆಗ್ಲಿ, ಟ್ರೈಲರ್ ಬಿಡುಗಡೆಗೆ ಆಗ್ಲಿ ಬಂದು ಮಾಡಿಕೊಟ್ಟಿಲ್ವಾ? ಇದಾರೆ ನಮ್ಮನ್ನ ಪ್ರೋತ್ಸಾಹಿಸಂತ ಒಳ್ಳೆ ಕಲಾವಿದರು, ಸ್ಟಾರ್ಸ್ ಇದಾರೆ ನಮ್ಮಲ್ಲಿ, ನಾವು ಸರಿಯಾಗಿ ಬಳಸಿಕೊಳ್ತಾ ಇಲ್ಲ. ಕೇಳೋದು ಸಿನಿಮಾ ರಂಗದವರಿಗೂ ಅಷ್ಟೇ, ಪ್ರೇಕ್ಷಕರಿಗೂ ಅಷ್ಟೇ, ಸಮಸ್ತ ಕನ್ನಡಿಗರಿಗೂ ಅಷ್ಟೇ. ಈ ನೆಲದಲ್ಲಿ ಹುಟ್ಟಿದ ನಾವು ಈ ನೆಲದ ಋಣವನ್ನ ತೀರಿಸೋಣ. ನೋಡಿ, ರಾಜ್ಕುಮಾರ್ ಅವರು 108 ದಿವಸ ವೀರಪ್ಪನ ಒಂದು ಕದಂಬ ಬಾಹುಗಳಲ್ಲಿ ಇದ್ರು, ಅವರ ಸೆರೆಯಲ್ಲಿ ಇದ್ರು. ಆ ಸೆರೆಯಿಂದ ಅವರು ಬಿಡುಗಡೆಯಾಗಿ ಹೊರಗಡೆ ಬಂದಾಗ ಅವ್ರು ಏನ್ ಮಾಡಿದ್ದು ಗೊತ್ತ? ಫಸ್ಟ್ ಅವ್ರು ಅವ್ರ ಹೆಂಡತಿನ ನೆನೆಸ್ಕೊಳ್ಳಿಲ್ಲ, ಅವ್ರ ಮಕ್ಕಳನ್ನ ನೆನೆಸ್ಕೊಳ್ಳಿಲ್ಲ, ಸಿನಿಮಾನ ನೆನೆಸ್ಕೊಳ್ಳಿ, ಏನನ್ನು ನೆನೆಸ್ಕೊಳ್ಳಿಲ್ಲ, ದೇವರನ್ನು ನೆನೆಸ್ಕೊಳ್ಳಿಲ್ಲ. ರಾಜ್ಕುಮಾರ್ ನೆನೆಸ್ಕೊಂಡಿದ್ದು, ನಮಸ್ಕರಿಸಿದ್ದು ಈ ಕನ್ನಡ ಭೂಮಿಗೆ, ಈ ಪುಣ್ಯ ಭೂಮಿಗೆ. ಈ ಪುಣ್ಯ ಭೂಮಿನಲ್ಲಿ ಹುಟ್ಟಿದೀವಿ. ಎಲ್ಲ ಪ್ರೇಕ್ಷಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇದು ರಾಜ್ಕುಮಾರ್ ಅವರ ಒಬ್ಬರ ಹುಟ್ಟುಹಬ್ಬದ ದಿನವಲ್ಲ, ಇದು ನಮ್ಮೆಲ್ಲರ ಹುಟ್ಟುಹಬ್ಬ, ಕನ್ನಡಿಗರ ಹುಟ್ಟುಹಬ್ಬ. ಬನ್ನಿ, ಕೈ ಜೋಡಿಸಿ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ ಮತ್ತೊಮ್ಮೆ ಆ ಸುವರ್ಣ ಯುಗವನ್ನು ತರೋಣ. ಒಳ್ಳೆ ಕನ್ನಡ ಸಿನಿಮಾಗಳನ್ನ ನೋಡೋಣ. ನಮಸ್ಕಾರ. ನಾನು ನಿಮ್ಮ KR ಮುರಳೀಕೃಷ್ಣ, ಕನ್ನಡ ಚಲನಚಿತ್ರಗಳ ನಿರ್ಮಾಪಕ, ನಿರ್ದೇಶಕ ಹಾಗೂ ವೃತ್ತಿನಿರತ ವಕೀಲ. ನಮಸ್ಕಾರ.